ನಾವು ಕಳೆದ ಸರ್ತಿ 7ನೇ ತಾರೀಕಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೆವು. ಅದು 7ನೇ ತಾರೀಕು ಉತ್ತರಿಯಾದದ್ದರಿಂದ ನಾವು ಅದನ್ನು 14ನೇ ತಾರೀಕಿಗೆ ಅಂತ ಹೇಳಿ ಮುಂದೆ ಹಾಕಿದ್ದೇವೆ. ಮತ್ತು ಈಗದ ಬೇಡಿಕೆ ಈ ಬೇಡಿಕೆಗಳ ಒಟ್ಟಿಗೆ ನಾವು ಚಿಕ್ಕಪೇಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣದ ನಿರ್ವಹಣೆ ಅದೀಗ ಕೆಲಸ ಮುಗಿದು ಅದು ಕಾರ್ಯಾಚರಣೆಗೆ ಬರುವಾಗ ಅದರ ನಿರ್ವಹಣೆಯನ್ನು ಖಾಸಗಿಯವರಿಗೆ ಕೊಡಲಿಕ್ಕೆ ಒಂದು ಅಭಿಪ್ರಾಯ ಕೇಳಿಬಂದಿದೆ. ಅದನ್ನು ಖಾಸಗಿಯವರಿಗೆ ಕೊಡಬಾರದು, ಯಾಕೆಂದರೆ ಖಾಸಗಿಯವರಿಗೆ ಕೊಟ್ಟರೆ ಪುನಃ ಅದು ಸಹ ಆ ವೇದಿಕೆ ಸಹ ಕ್ರೀಡಾಂಗಣವು ಸಹ ಖಾಸಗಿಯವರಿಗೆ ಹಣ ಮಾಡಲಿಕ್ಕಿರುವ ಒಂದು ಉದ್ಯಮ ಆಗ್ತದೆ ಮತ್ತು ಸಾಮಾನ್ಯರಿಗೆ ಅತ್ಯಂತ ಆರ್ಥಿಕವಾಗಿ ಅತ್ಯಂತ ದುರ್ಬಲರಿಗೂ ಇದನ್ನು ಬಳಸಿಕೊಳ್ಳುವಂತಹ ಒಂದು ಸೌಲಭ್ಯ ಇಲ್ಲದೆ ಆಗ್ತದೆ. ಅದೇ ರೀತಿ ಪಟ್ಟಣ ಪಂಚಾಯತ್ನ ಸರ್ಕಾರಿ ಯಂತ್ರಗಳನ್ನು ಖಾಸಗಿಯವರಿಗೆ ಕೊಡಬೇಕು ಅಂತ ಹೇಳುವ ಒಂದು ವಿಚಾರ ಇವತ್ತು ಹರಡಿಕೊಂಡು ಬಂದಿದೆ, ಮೇಲೆ ಬಂದಿದೆ. ಆದರೆ ಅದನ್ನು ಮುಂದಿಟ್ಟುಕೊಂಡು 14ನೇ ತಾರೀಕಿಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮತ್ತು ಒತ್ತಾಯ ಕಾರ್ಯಕ್ರಮ, ಬೇಡಿಕೆಗಳಿಗೆ ಒತ್ತಾಯ ಮತ್ತು ಕಾರ್ಯವೈಖರಿಗೆ ಪ್ರತಿಭಟನೆ, ಇದು ನಮ್ಮ ಪ್ರಾರಂಭದ ಹಂತ. ಇದನ್ನು ನಾವು 14ನೇ ತಾರೀಕಿಗೆ ಪ್ರಾರಂಭಿಸ್ತೇವೆ. ಈ ಊರಿನ ಎಲ್ಲ ನಾಗರಿಕರು, ಎಲ್ಲ ಜನಪರ ಸಂಘಟನೆಗಳವರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾವು ನಿಮ್ಮ ಮೂಲಕ ವಿರಾಜಪೇಟೆಯಲ್ಲಿ ಜನರಲ್ಲಿ ನಾವು ನಮ್ಮ ವಿನಂತಿಯನ್ನು ಮಾಡ್ತೇವೆ. ಅವ್ಯವಸ್ಥೆಗಳು ಸಮಸ್ಯೆಗಳ ಬಗ್ಗೆ ನಾವು ಮುಂದೆ ಮಾಡಲಿಕ್ಕೆ ಇರುವ ಕಾರ್ಯಕ್ರಮದ ವಿಷಯದಲ್ಲಿ ನಿಮ್ಮ ಮೂಲಕ ಜನರ ಮುಂದೆ ವಿಚಾರವನ್ನು ಮಂಡಿಸಬೇಕು. ನಾವು ಇದನ್ನು ಸೇರಿದ್ದೇವೆ. ಇಲ್ಲಿ ನನ್ನೊಟ್ಟಿಗೆ ನಮ್ಮ ಸಮಿತಿಯ ಸದಸ್ಯರುಗಳಾದಂತಹ ಶರೀಫ್ ಅವರಿದ್ದಾರೆ, ಲೋಕನಾಥ್ ಅವರು ವಕೀಲರು, ಅಬ್ದುಲ್ ರಹಮಾನ್ ಮತ್ತು ಅಶೋಕ್ನವರಿದ್ದಾರೆ, ಎಲ್ಲರೂ ನಮ್ಮ ಸಮಿತಿಯ ಸದಸ್ಯರು. ಈಗ ಸೋಮ ಲೋಕನಾಥ್ ಅವರು ರಸ್ತೆ ಬಗ್ಗೆ ಮತ್ತು ಉಳಿದ ಕೆಲವು ವಿಚಾರಗಳ ಬಗ್ಗೆ ಅವರು ಹೇಳ್ತಾರೆ. ನಾವು ಈ ಹಿಂದೆ ಕೆಲವು ಸಲ ಇದೇ ಪತ್ರಿಕಾಗೋಷ್ಠಿಗಳಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೊಳಪಟ್ಟಂಥ ರಸ್ತೆಗಳು ಅಂತ ನಾವು ಕೆಲವು ಸಲ ಹೇಳ್ತಿದ್ವಿ. ಈಗ ಪುರಸಭೆಯಾಗಿ ಅಪ್ಗ್ರೇಡ್ ಆಗಿದೆ. ಈಗ ಪುರಸಭೆಯ ಎಲ್ಲ ರಸ್ತೆಗಳು, ಪುರಸಭೆಯ ಯಾವುದೇ ರಸ್ತೆಯೂ ಸಮರ್ಪಕವಾಗಿಲ್ಲ. ಎಲ್ಲ ಗುಂಡಿಗಳು ಬಿದ್ದಿದೆ, ಎಲ್ಲ ಅವ್ಯವಸ್ಥೆಯಿಂದ ಕೂಡಿದೆ, ಅಪಘಾತಗಳಿಗೆ ಆಹ್ವಾನ ಕೊಟ್ಕೊಂಡೇ ಕೂತ್ಕೊಂಡಿದೆ. ಗಾಂಧಿನಗರದ ರಸ್ತೆ ರಾಡ್ಗಳೇ ನಿಂತಿದೆ, ಏನಾದರೂ ರಾಡ್ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸಾಯುವಂಥ ಸಂದರ್ಭಗಳು ಇದೆ. ಅದೇ ರಸ್ತೆಯಲ್ಲಿ ಚುನಾಯಿತ ಸದಸ್ಯರು ಓಡಾಡ್ತಾರೆ, ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಈ ಥರದ ರಸ್ತೆಗಳು ದಖನ್ನಿ ಮೂಲ ಕಾವೇರಿ ಕಲ್ಯಾಣ ಮಂಟಪದ ಹತ್ರ ಹೀಗೆ ಪುರಸಭೆಯ ವ್ಯಾಪ್ತಿಯೊಳಗೆ ಏನೇನು ರಸ್ತೆಗಳಿದೆ ಅವೆಲ್ಲ ರಸ್ತೆಗಳ ನಿರ್ವಹಣೆ ಸರಿಯಾಗಬೇಕು, ಆ ರಸ್ತೆಗಳು ನವೀಕರಣ ಆಗಬೇಕು. ತೇಪೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ತೇಪೆ ಹಾಕಿದ್ರೆ ಅರ್ಧ ಗಂಟೆನಲ್ಲಿ ಕಿತ್ಕೊಂಡು ಬಂದಿರುತ್ತೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದರೆ, ಈಗ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಶುಚಿತ್ವವಾದ ನೀರಿನ ಕೊರತೆ ಕಾಣಿಸ್ತಾ ಇದೆ. ಒಂದು ದಿನ ಶುಚಿಯಾಗಿ ನೀರು ಬಂದರೆ ಇನ್ನೊಂದು ದಿನ ಕಲುಷಿತವಾದಂಥ ನೀರು ಬರ್ತಾ ಇದೆ. ಇದ್ರ ಕಡೆ ಪುರಸಭೆಯವರು ಸರಿಯಾಗಿ ಗಮನ ಹರಿಸಿ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು.